ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸುಂದರವಾಗಿ ಹೇಳ್ತಾನೆ, ಆಗಿದ್ದೆಲ್ಲ ಒಳ್ಳೆಯದಕ್ಕಾಗಿ, ಆಗುತ್ತಿರುವುದು ಒಳ್ಳೆಯದೇ, ಮುಂದಾಗಲಿರುವುದು ಒಳ್ಳೆಯದಕ್ಕಾಗಿ, ಕಳೆದುಕೊಂಡದ್ದನ್ನು ನೆನೆದು ದುಃಖಿಸುವುದೇತಕ್ಕೆ, ಕಳೆದುಕೊಂಡಿದ್ದನ್ನು ನೆನೆದು ದುಃಖಿಸುವುದೇತಕ್ಕೆ, ಕಳೆದುಕೊಳ್ಳಲು ನೀನೇನು ತಂದಿರುವೆ, ಪಡೆದುಕೊಂಡದ್ದೆಲ್ಲ ಇಲ್ಲಿಯದೆ, ಇಂದು ನಿನ್ನದಾಗಿರುವುದು ನಿನ್ನೆ ಬೇರೆ ಯಾರದ್ದೋ ಆಗಿತ್ತು, ಮುಂದೆ ಅದು ಮತ್ತಾರದ್ದು, ಪರಿವರ್ತನೆ ಜಗದ ನಿಯಮ. ಒಬ್ಬ ರಾಜ ತಾನು ಕತ್ತಿ ವರಸೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಬಹಳ ಅನಿರೀಕ್ಷಿತವಾಗಿ ತನ್ನೊಂದು ಕೈಬೆರಳನ್ನು ಕಳೆದುಕೋತಾನೆ. ಬಹಳ ನೋವಿನಿಂದ ಅವನು ಕೂತಿರ್ತಾನೆ. ಆ ರಾಜ್ಯದ ಮಂತ್ರಿ ಇವನ ಹತ್ರ ಬಂದು, ಸ್ವಾಮಿ ದುಃಖಿಸಬೇಡಿ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ಮೊದಲೇ ರಾಜ ನೋವಿನಿಂದ ನರಳ್ತಾ ಇರ್ತಾನೆ. ಈ ಮಂತ್ರಿ ಹೇಳಿದ ಮಾತು ಅವನನ್ನು ಕುಪಿತನನ್ನಾಗಿಸುತ್ತೆ. ಕೂಡಲೇ ಈ ಮಂತ್ರಿಯನ್ನು ಬಂಧಿಸಿ ಅಂತ ಹೇಳಿಬಿಟ್ಟು ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾನೆ. ಅವನನ್ನು ಕಾರಾಗೃಹದಲ್ಲಿ ಬಂಧಿಸ್ತಾನೆ. ಈ ಘಟನೆ ನಡೆದ ಬಹಳ ದಿನಗಳ ನಂತರ ಈ ರಾಜ ಒಮ್ಮೆ ಕಾಡಿಗೆ ಬೇಟೆಗಾಗಿ ಹೋಗ್ತಾನೆ. ಈ ದಟ್ಟಾರಣ್ಯದಲ್ಲಿ ಇವನು ಬೇಟೆ ಮಾಡ್ತಾ ಒಳಗಡೆ ಹೋಗಿ ದಾರಿ ತಪ್ಪಿಡ್ತಾನೆ. ಅವನಿಗೆ ಆಚೆ ಬರಲು ದಾರಿ ಗೊತ್ತಾಗೋದಿಲ್ಲ. ಹೀಗಿರುವ ಸಂದರ್ಭದಲ್ಲಿ ಈ ಕಾಡಿನಲ್ಲಿ ನೆಲೆಸಿರುವ ಒಂದು ಕಾಡು ಮನುಷ್ಯರ ಗುಂಪು ಈ ರಾಜನನ್ನು ಅಪಹರಣ ಮಾಡ್ತಾರೆ. ಅವರು ತಮ್ಮ ದೇವಿಗೆ ಬಲಿ ಕೊಡಲು ಈ ಮನುಷ್ಯ ಈ ರಾಜನನ್ನು ಎಳ್ಕೊಂಡು ಹೋಗಿ ಒಂದು ಮರಕ್ಕೆ ಕಟ್ಟಾಕ್ತಾರೆ. ಅವರಲ್ಲೊಂದು ವಾಡಿಕೆ ಇರುತ್ತೆ, ತಾವು ಬಲಿ ಕೊಡುವ ಪ್ರಾಣಿಯಾಗಲಿ ವ್ಯಕ್ತಿಯಾಗಲಿ ಊನವಾಗಿರಬಾರದು, ಅಂದರೆ ಅದರ ಅಂಗಾಂಗಗಳು ಸರಿಯಾಗಿರಬೇಕು ಅಂತ. ಈ ಗುಂಪಿನ ನಾಯಕನು ಬಂದು ಈ ಮನುಷ್ಯ ಈ ರಾಜನನ್ನು ಪರಿಶೀಲನೆ ಮಾಡಲಾಗಿ ಇವನ ಒಂದು ಹೆಬ್ಬೆರಳು ತುಂಡಾಗಿರೋದು ಗಮನಕ್ಕೆ ಬರುತ್ತೆ. ಇವನು ಆ ಗುಂಪಿನವ್ರಿಗೆ ಹೇಳ್ತಾನೆ, ಈ ಮನುಷ್ಯನನ್ನು ನಾವು ಬಲಿ ಕೊಡಲು ಸಾಧ್ಯವಿಲ್ಲ, ನಮ್ಮ ದೇವಿ ಕೋಪಿಸ್ಕೊಳ್ತಾಳೆ, ಇವನ ಊನವಾಗಿದ್ದಾನೆ, ಇವನ ಕೈಬೆರಳು ತುಂಡಾಗಿದೆ, ಇವನನ್ನು ಬಿಟ್ಟು ಕಳಿಸೋಣ ಅಂತೇಳಿ ಆ ರಾಜನನ್ನು ಬಿಟ್ಟು ಕಳಿಸ್ತಾನೆ. ರಾಜ ಪ್ರಾಣ ಉಳಿಯಿತು ಅಂತ ಅವನು ತನ್ನ ರಾಜ್ಯಕ್ಕೆ ಹೇಗೋ ಕಷ್ಟಪಟ್ಟು ಹಿಂದಿರುಗ್ತಾನೆ. ತಾನು ಮಾಡಿದ ತಪ್ಪನ್ನು ನೆನೆಸ್ಕೊಂಡು ಇವನು ಈ ಕಾರಾಗೃಹದ ಹತ್ರ ಬಂದು ಮಂತ್ರಿಗೆ ಕ್ಷಮೆ ಆಚರಿಸ್ತಾನೆ. ಮಂತ್ರಿವರ್ಯ, ನೀವು ಹೇಳಿದ ಸರಿ, ಅವತ್ತಾಗಿದ್ದ ಘಟನೆ ಒಳ್ಳೆಯದಕ್ಕೆ ಆಯಿತು, ನನ್ನ ಕೈಬರಳು ಅವತ್ತು ತುಂಡಾಗದೇ ಇದ್ದಿದ್ರೆ ನನ್ನ ಪ್ರಾಣ ಇವತ್ತು ಹೋಗಿರೋದು ಅಂತ ಈ ನಡೆದ ಘಟನೆಯನ್ನು ವಿವರಿಸ್ತಾನೆ. ಈ ಮಂತ್ರಿ ಮಂದಹಾಸ ಬೀರ್ತಾ ಈ ರಾಜನಿಗೆ ಹೇಳ್ತಾನೆ, ನೀವು ನನ್ನನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದೂ ಒಳ್ಳೆಯದಾಯಿತು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಸ್ವಾಮಿ ಅಂತ. ನೀವು ಕಾಡಿಗೆ ಹೋಗಿದ್ರಿ, ಆ ಸಂದರ್ಭದಲ್ಲಿ ಪಕ್ಕದ ರಾಜನೊಬ್ಬ ಬಂದು ನಮಗೆ ಆಕ್ರಮಣ ಮಾಡ್ತಾನೆ, ನಮ್ಮ ರಾಜ್ಯದ ಮೇಲೆ ಇಲ್ಲಿನ ಜನರನ್ನು ತುಂಬ ಜನರನ್ನು ಎಳೆದುಕೊಂಡು ಹೋಗ್ತಾನೆ, ಸಾಯಿಸ್ತಾರೆ. ನಾನು ಕಾರಾಗೃಹದಲ್ಲಿ ಬಂಧಿತನಾಗಿರೋದ್ರಿಂದ ನಾನು ಅವ್ರ ಕೈಗೆ ಸಿಕ್ಕಬೀಳೋದಿಲ್ಲ, ನನ್ನ ಪ್ರಾಣ ಉಳಿಯುತ್ತೆ ಅಂತೇಳಿ. ಸ್ನೇಹಿತರೆ, ಯಾವುದೋ ಒಂದು ಕಷ್ಟ, ಯಾವುದೋ ಒಂದು ಘಟನೆ ನಮ್ಮ ಜೀವನದಲ್ಲಿ ಕಹಿ ಅನುಭವವನ್ನು ತರುತ್ತದೆ. ಆದರೆ ಮುಂದೊಂದು ದಿನ ಯಾವುದೋ ಒಂದು ಒಳ್ಳೆಯದಕ್ಕಾಗಿ ಆ ಒಂದು ಘಟನೆ ನಡೆದಿರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂಥ ಒಂದು ಸುಖ ದುಃಖಗಳನ್ನ ಸಮನ್ವಯವಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಎಲ್ಲದನ್ನು ಒಟ್ಟಿಗೆ ಜೀವನದಲ್ಲಿ ತಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ.